ಹರಿ ಓಂ ಶ್ರೀರಾಮ್ ಅಂಬಜ್ಞ. ನಾನು ಮಮತಾ ವೀರಪ್ರಭು. ಹರಿ ಓಂ. ಬಾಪುರವರ ನಮ್ಮ ಮತ್ತು ಬಾಪುರವರ ಬಾಂಧವ್ಯ ಬೆಳೆದ ನಂತರ ನಾನು ಬಾಪುರವರು ಹೇಳಿದಂಥ ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ, ದತ್ತಮಾಲಾ ಮಂತ್ರ ಇವುಗಳನ್ನೆಲ್ಲವೂ ಬಾಪುರವರು ನಮ್ಮಿಂದ ಪಠಿಸಲಿಕ್ಕೆ ಆರಂಭಿಸಿದರು. ಬಾಪುರವರು ಹೇಳಿದಾಗೆ ನಾವೆಲ್ಲ ಸ್ತೋತ್ರಗಳನ್ನು ಪಠಿಸ್ತಿದ್ದೆವು. ಗುರುವಾರ ಬಾಪುರವರಲ್ಲಿ ಪ್ರವಚನಕ್ಕೆ ಬಂದಾಗ ಏನೆಲ್ಲ ಹೇಳ್ತಿದ್ರು ಅದನ್ನೆಲ್ಲ ನಮಗೆ ಶುಕ್ರವಾರ ಬೆಳಿಗ್ಗೆ ನಮ್ಮ ನಾದಿನಿ ಫೋನ್ನಲ್ಲಿ ಹೇಳ್ತಿದ್ರು, ನಾವು ಅದನ್ನೇ ಫಾಲೋ ಮಾಡ್ತಿದ್ವು. ಬಾಪುರವರ ಅಲ್ಲಿ ಪಂಚಶೀಲ ಪರೀಕ್ಷೆ ನಡೆಸ್ತಾ ಇದ್ದುದು ನನಗೆ ಗೊತ್ತಾಯಿತು. ನನ್ನ ನಾದಿನಿ ಕೂಡ ಪಂಚಶೀಲ ಪರೀಕ್ಷೆಗೆ ಕೂತ್ಕೊಂಡಿದ್ರು. ನನಗೂ ಕೂಡ ಪಂಚಶೀಲ ಪರೀಕ್ಷೆಗೆ ಕೂತ್ಕೊಳ್ಬೇಕಂತ ಭಾರೀ ಒಂದು ಇಚ್ಛೆ ಆಯಿತು. ಆದರೆ ಪರೀಕ್ಷೆ ಮುಂಬೈಯಲ್ಲಿ ನಡೀತಾ ಇದ್ದಿದ್ದರಿಂದ ನನಗೇನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಏನೇ ಆಗಲಿ ಅಂತ ನಾನು ಸಾಯಿ ಸಚ್ಚರಿತೆ ಪುಸ್ತಕವನ್ನು ತರಿಸಿಕೊಂಡು ಓದಲಿಕ್ಕೆ ಆರಂಭ ಮಾಡಿದೆ. ಒಂದು ಬುಧವಾರ ನಾನು ಹೇಳಿದೆ ನಾದಿನಿಗೆ ಫೋನ್ ಮಾಡಿ, ಏನೇ ಆಗಲಿ ನಾನು ಮುಂಬೈಗೆ ಬಂದು ಪರೀಕ್ಷೆ ಬರೀತೇನೆ, ನೀನು ನನಗೆ ಬಾಪುರವರು ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳು, ನಾನು ಇಲ್ಲಿಂದ ಟಿಕೆಟ್ ತೆಗಿತೇನೆ ಅಂತ ಹೇಳಿದೆ. ಮರುದಿನ ಗುರುವಾರ ಇತ್ತು. ಬಾಪುರವರು ಪ್ರವಚನದಲ್ಲಿ ಹೇಳಿದರು ಪಂಚಶೀಲ ಪರೀಕ್ಷೆಯನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ಬರಿಬೋದು ಅಂತ. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಬಾಪುರವರು ಹೇಗೆ ಭಕ್ತರ ಇಚ್ಛೆಯನ್ನು ಈಡೇರಿಸ್ತಾರೆ ಅಂತ ನನಗಾಗ ಗೊತ್ತಾಯಿತು. ನಮ್ಮ ಮನಸ್ಸಿನಲ್ಲಿ ಇಚ್ಛೆಯನ್ನು ಕೊಡುವವರು ಅವರೇ, ಅವರೇ ಪರೀಕ್ಷೆಯನ್ನು ಓಪನ್ ಮಾಡ್ತಾರೆ, ಅವರೇ ಮನೆಯಲ್ಲಿ ಕೂತ್ಕೊಂಡು ಬಡಿಸ್ತಾರೆ, ಮತ್ತು ಪರೀಕ್ಷೆ ಆದ ನಂತರ ನಮ್ಮ ಪರೀಕ್ಷಾ ಪೇಪರನ್ನು ಮುಂಬೈಗೆ ನಮಗೆ ಪೋಸ್ಟಲ್ಲಿ ಕಳಿಸುವ ಜರೂರತ್ತು ಕೂಡ ಬರಲಿಲ್ಲ. ಪ್ರತಿ ಸಾರಿ ಕೂಡ ಯಾರಾದರೂ ಒಬ್ಬರು ಸಂಬಂಧಿಕರು ನಮಗೆ ಮುಂಬೈಗೆ ಹೋಗೋರು ಸಿಗ್ತಿದ್ರು. ಮತ್ತು ನನ್ನ ಮತ್ತು ನನ್ನ ಮೈದುನನ್ನ ಹೆಂಡತಿ ಕೂಡ ನಾವು ಬರೀತಿದ್ದೆ ಒಟ್ಟಿಗರ ಪರೀಕ್ಷೆಗೆ, ಮೂವರು ಕೂಡ ನಾವು ಒಟ್ಟಿಗೆ ಆ ಉತ್ತರ ಪತ್ರಿಕೆಯನ್ನು ಮುಂಬೈಗೆ ಸಮಯಕ್ಕೆ ಸರಿಯಾಗಿ ತಲುಪಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಿತ್ತು. ಅಂದರೆ ಬಾಪುರವರು ನಮ್ಮ ಪ್ರತಿಯೊಂದು ಕೆಲಸವನ್ನು ಕೂಡ ಸಲೀಸಾಗಿ ಮಾಡಿಕೊಡ್ತಿದ್ದು. ಬಾಪುರವರನ್ನು ನಂಬಿದ್ದೆ ಯಾವುದೇ ಕಷ್ಟ ಇಲ್ಲ, ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಮ್ಮ ಹತ್ತಿರ ಅವರು ಇರ್ತಾರೆ ಅಂತ ನಮ್ಗೆ ಆಗ ಅರ್ಥ ಆಗಲಿಕ್ಕೆ ಶುರುವಾಯಿತು. ಹಾಗೂ ಬಾಪುರವರಲ್ಲಿ ಭಕ್ತಿ ನಮ್ಮಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಹೋಯಿತು. ಯಾವಾಗಲೂ ಬಾಪುರವರು ಹೇಳ್ತಿದ್ರು, ಯಾವಾಗಲೂ ಒಂದು ಏಣಿಯ ಒಂದು ಮೆಟ್ಟಿಲನ್ನು ಹತ್ತಿ ನೀವು ಇಳಿಬೇಡಿ, ಎರಡನೇ ಮೆಟ್ಟಿಲನ್ನು ಹತ್ತಿ, ಮೂರನೇ ಮೆಟ್ಟಿಲನ್ನು ಹತ್ತಿ ಅಂತ. ನನಗೆ ಅದು ಮಾತು ಏನಂತ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಗ್ತಿತ್ತು. ಓ, ಬಾಪುರವರು ಹೇಳೋದಿಗೆ ಭಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗಿ, ಹೆಚ್ಚು ಮಾಡ್ತಾ ಹೋಗಿ ಅಂತ. ಬಾಪುರವರು ನಾವು ಕೈ ಗಟ್ಟಿಯಾಗಿ ಹಿಡಿದ್ರೆ ಬಾಪುರವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಮ್ಮ ಕ್ಷಣ ಕ್ಷಣದ ಅನುಭವವಾಗಿತ್ತು. ಹರಿ ಓಂ.